ಅಪ್ ಯಾರೋ, ಡೌನ್ ಯಾರೋ, ಲೆಫ್ಟ್ ಯಾರೋ, ರೈಟ್ ಯಾರೋ, ಇಷ್ಟು ಕೀಗಳು. ಈಗ ಹೇಳ್ತೀರಲ್ವ ನೀವು, ಇದಕ್ಕೇನು ಹೇಳ್ತಾರೆ? ಇದು ಮೌಸ್, ಇದು ಕೀಬೋರ್ಡ್, ಇದು ಸಿಪಿಯು, ಅದು ಸ್ಪೀಕರ್. ಇಷ್ಟು ಕಂಪ್ಯೂಟರ್ ಪಾರ್ಟ್ಸ್ ಅಲ್ವಾ. ಹಾ, ಈಗ ಎಫ್ ಓ, ಲೆಫ್ಟ್, ಎಫ್ ತ್ರೀ, ಎಫ್ ಓಗೆ ಏನಂತಾರೆ? ಫಂಕ್ಷನಲ್ ಕೀಸ್. 1 2 3 4ಗೆ ನಂಬರ್ ಕೀಸ್. ಈ ಇನಿಷಿಯಲ್ಗಳೆಲ್ಲ ಇದೆಯಲ್ಲ, ಅದಕ್ಕೆಲ್ಲ ಏನ್ ಹೇಳ್ತಾರೆ? ಆಲ್ಫಾಬೆಟ್ ಕೀಸ್. ಇದಕ್ಕೆ ಯಾರೋ ಕೀಸ್. ಆಮೇಲೆ ಫಾರ್ಮ್ ನೋಡಬೇಕು, ಪೆನ್ಸಿಲ್ ತಗೊಳ್ಬೇಕು, ಮತ್ತೆ ನಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ತಗೊಳ್ಬೇಕು, ಅದನ್ನ ದೊಡ್ಡದಾಗಿ ಮಾಡ್ಬೇಕು. ಕಲರ್ ಹೋಗ್ಬೇಕು, ನಾನು ರೆಡ್ ಕಲರ್ ತಗೊಂಡಿದ್ದೀನಿ, ಕ್ಲಿಕ್ ಕೊಡ್ಬೇಕು. ಮತ್ತೆ ಇವಾಗ ನಾನು ತಗೋತಾ ಇದ್ದೀನಿ, ಜೊತೆಗೆ ಇವಾಗ ಇದನ್ನ ಬಟನೇ ಇಲ್ಲ. ನಾನು ಶಡ್ಡವನ್ನ ಕ್ಲಿಪ್ ಮಾಡ್ತೀನಿ. ಶುರು ಮಾಡಮ್ಮ. ನಾನು ಇವಾಗ ಪವರ್ ಕ್ಲಿಕ್ ಮಾಡ್ತಿದ್ದೀನಿ. ನಾನು ಈಗ ಶಟ್ ಡೌನ್ಗೆ ಹೋಗ್ತಿದ್ದೀನಿ ಅಷ್ಟ ಅಲ್ವಾ. ಎಲ್ಲಿ ನಾನು ಇವಾಗ ಪವರ್ ಕ್ಲಿಕ್ ಮಾಡ್ತೀನಿ. ಸ್ಲೀಪ್ ಶರ್ಟ್ ಶರ್ಟ್ ರೆಸ್ಟಾರ್ ಅಂತೀನಿ. ಇವಾಗ ನಾನು ಕ್ಲಾಸ್ ತಗೋತಾ ಇದ್ದೀನಿ. ಇವಾಗ ನನಗೆ ಕ್ಲಾಸ್ ಆಮೇಲೆ ಪಿ ಅಂತ ಬಿಟ್ಟರೆ ಪಿ ಪೇಂಟಿಂಗ್ ಅಂತ ಬರುತ್ತೆ ಮಿಸ್, ಅಲ್ಲಿ ಹೋಗಿ ಕ್ಲಿಕ್ ಕೊಟ್ಟರೆ ಆಮೇಲೆ ಪೆನ್ಸಿಲ್ಗೆ ಹೋಗ್ಬೇಕು. ಎಸ್, ಪೆನ್ಸಿಲ್ಗೆ ಹೋಗ್ಬೇಕು ಮಿಸ್. ಆಮೇಲೆ ನಮ್ಮ ಯಾವ ಕಲರ್ ಬೊಬ್ಬಿಗೆ ತಗೊಂಡು ಕಲರ್ ಹೋಗ್ತೀನಿ. ನಾನೀಗ ಆರ್ಟ್ ಶೇಪ್ ತಗೊಂಡಾ ಇದ್ದೀನಿ, ಈಗ ಫಿಲ್ದ ಕಲರ್ಗೆ ಹೋಗ್ತಾ ಇದ್ದೀನಿ. ಈಗ ಫಿಲ್ದ ಕಲರ್ ನಾನು ಆರೆಂಜ್ ಕಲರ್ ಹಾಕೊಂಡಿದ್ದೀನಿ. ಧನ್ಯವಾದ. ನಾನು ಪೆನ್ಸಿಲ್ಗೆ ಹೋಗ್ಬಿಟ್ಟು ಮತ್ತೆ ಶೇಪ್ ತಗೊಳ್ತಾ ಇದ್ದೀನಿ, ಶೇಪ್ ತಗೊಂಡು ಹಾಕ್ತಾ ಇದ್ದೀನಿ. ಈಗ ಕಲರ್ಗೆ ಹೋಗ್ತಾ ಇದ್ದೀನಿ, ನಾನು ಯಾವ ಕಲರ್ ಬೇಕೋ ಆ ಕಲರ್ನ ಚಾಯ್ಸ್ ಮಾಡ್ತೀನಿ. ಡೇಟ್ ಕಾಣಿಸ್ತಾ ಇದೆ, ಇದು ಡೇಟು, ಇದು ಮೇಲ್, ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ. ಇದು ಗೇಮ್ಸ್ ಎಲ್ಲ ಇದೆ ಇದರಲ್ಲಿ. ಇದನ್ನು ನಾವು ಆ್ಯಪ್ಗಳು ಅಂತ ಹೇಳ್ತೀವಿ. ಆ್ಯಪ್ಗಳನ್ನ ನಾವು ಇಲ್ಲಿ ಕಾಣೋಂಥ ಇದನ್ನೆಲ್ಲ ನಾವು ಐಕಾನ್ಸ್ ಅಂತ ಹೇಳ್ತೀವಿ. ಐಕಾನ್ಸ್ ಏನು ಹೇಳಿ? ಐಕಾನ್ಸ್. ಅದರಲ್ಲಿ ನೋಡಿ, ವರ್ಡ್ ಪ್ಯಾಡ್ ಇದೆ, ಪವರ್ ಪಾಯಿಂಟ್ ಇದೆ, ಎಕ್ಸೆಲ್ ಇದೆ, ನೋಟ್ ಪ್ಯಾಡ್ ಅಂತ ಇಲ್ಲಿ ಕಾಣಿಸ್ತಾ ಇದೆಯಾ? ಇದಿಷ್ಟು ನಮಗೆ ಬೇಕಾಗಿರೋದು, ಇವಾಗ ನೀವು ಕಲಿಬೇಕಾಗಿರೋದು. ಇಲ್ಲಿ ಆ್ಯಪ್ಸ್ ಅಂತ ಇದೆ ನೋಡಿ, ಇದು ಮೂರು ಕಾಣಿಸ್ತಾ ಇದೆಯಲ್ವ ಇಲ್ಲಿ ಮೇಲ್ಗಡೆ.
ಇದರಲ್ಲಿ ನಾವೆಲ್ಲಿ ಯಾರೋ ಮಾರ್ಕ್ ತೊಗೊಂಡು ಹೋಗ್ತೀವಿ ಅದು ಹೆಸರುಗಳು ತೋರಿಸುತ್ತೆ ನೋಡಿ. ಇಲ್ಲಿ ಕೆಳಗಡೆ ಇಟ್ಟೆ ಅಲ್ವಾ, ಆ ಲ್ಯಾಬ್ಸ್ ಅಂತ ಬರ್ತಾ ಇದೆ. ಅಲ್ಲಿ ಬಂದಾಗ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಮ್ಗೆ ಬೇಕಾಗಿರೋದೆಲ್ಲ ಇಲ್ಲಿದೆ. ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಇದೆ, ನುಡಿ ಡೈರೆಕ್ಟ್ ಇದೆ, ಪವರ್ ಪಾಯಿಂಟ್ ಇದೆ ಅಲ್ವಪ್ಪ, ಇಲ್ಲಿ ಕ್ಯಾಮರಾ ಕ್ಯಾಲೆಂಡರ್ ಅಂತೆಲ್ಲ ಇದೆ ಅಲ್ವಾ. ಇವೆಲ್ಲ ಐಕಾನ್ಸ್ ನೋಡಿ. ನಾನು ತೋರಿಸ್ತೇನೆ ಸ್ಕ್ರಾಲ್ ಅಂದರೆ ಮುಂದೆ ಹಿಂದೆ ಚಲಿಸೋದು ಅಂತ ಹೇಳಿದ್ನಲ್ಲ, ನೋಡಿದ್ದನ್ನ ನೋಡಿ ಮೇಲ್ಗಡೆಗೆ ತೊಗೊಂಡೋಗ್ತಾಯಿದ್ದೆ ನೋಡಿದ್ನ ರೋಲ್ ತಿರುಗಿಸೋದು ಅಷ್ಟೇ. ಈಗ ನಮಗೆ ಆಫ್ ಮಾಡಬೇಕಲ್ವಾ, ಆಫ್ ಮಾಡಬೇಕಿದ್ರಲ್ಲಿ ಇಲ್ಲಿ ಕಾಣಿಸ್ತಾ ಇದೆ, ಮೂರು ಕಾಣಿಸ್ತಾ ಇದೆ ಅಲ್ವಾ. ಇದು ಬಂದು ಆಶ್ರಯ ಅಂತ ಇದೆ, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ, ಇಲ್ಲಿ ಪವರ್ ಅಂತ ಇದೆ. ಪವರ್ನ ನಾವು ಕ್ಲಿಕ್ ಮಾಡಬೇಕು. ಪವರ್ ಕ್ಲಿಕ್ ಮಾಡಿದಾಗ ಇಲ್ಲಿ ಮೂರು ಬಂದಿದೆ ನೋಡಿ, ಸ್ಲೀಪ್ ಶಟ್ ಡೌನ್ ರೀಸ್ಟಾರ್ಟ್ ಅಂತಿದೆ. ನಾವು ಇವಾಗ ಶಟ್ ಡೌನ್ ಮಾಡಬೇಕು. ಶಟ್ ಡೌನ್ ಮಾಡಬೇಕಂದ್ರೆ ಮಧ್ಯದಲ್ಲಿ ನೋಡಿ ಕ್ಲಿಕ್ ಮಾಡಿ, ಶಟ್ಟಿಂಗ್ ಡೌನ್ ಅಂತ ಆಗ್ತಾ ಇದೆ ಅಲ್ವಲ್ಲಿ. ಈಗ ಆಫ್ ಆಗಿದೆ. ಈಗ ನೀವು ಇಷ್ಟನ್ನ ಮಾಡಬೇಕು ಆಯಿತಾ, ಆನ್ ಆ್ಯಂಡ್ ಆಫ್ ಮಾಡಬೇಕು. ಸ್ಟಾರ್ಟ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ನೋಡಿ ಕಾಣಿಸ್ತದೆ ಇಲ್ಲಿ ಆರಾಮ ನೋಡಿದ್ದು. ಇದನ್ನ ಮೌಸ್ ಅಂತ ಹೇಳ್ತಾರೆ. ಈ ಮೌಸನ್ನು ಈ ಕಡೆ ಆ ಕಡೆಗೆ ಮೂವ್ ಮಾಡಿದ್ರೆ ನೋಡಿ ಆರಾಮ ಆ ಕಡೆ ಈ ಕಡೆ ಹೋಗ್ತಾ ಇದ್ದಲ್ವ. ಇದ್ರೆ ನಾವು ಪವರ್ ಅಂತ ಇದೆ, ಇಲ್ಲಿ ಪವರ್ ಅಂತ ಕಾಣಿಸ್ತಾ ಇದೆ. ಇಲ್ಲಿ ತೆಗೆದು ಪವರ್ ಹತ್ರ ಕ್ಲಿಕ್ ಮಾಡಬೇಕು. ಇಲ್ಲಿ ಪವರ್ ಕ್ಲಿಕ್ ಮಾಡಿದಾಗ ಇಲ್ಲಿ ಶಟ್ ಡೌನ್ ರೀಸ್ಟಾರ್ಟ್ ಅಂತ ಇದೆ. ನಮಗೆ ಶಟ್ ಡೌನ್ ಮಾಡಬೇಕು ಅಂದರೆ ಆಫ್ ಮಾಡಬೇಕು ಕಂಪ್ಯೂಟರ್ ಅಲ್ಲ. ಇಲ್ಲಿ ಶಟ್ ಡೌನ್ ಹತ್ರ ಕ್ಲಿಕ್ ಮಾಡಿದ್ರೆ ಆಫ್ ಆಗುತ್ತೆ. ಅದಕ್ಕೂ ಮುಂಚೆ ಇದು ಮೌಸ್, ಇದು ರೈಟ್ ಮೌಸ್ ಬಟನ್, ಇದು ಲೆಫ್ಟ್ ಮೌಸ್ ಬಟನ್, ಮತ್ತು ಇದನ್ನು ಸ್ಕ್ರಾಲ್ ಅಂತ ಕರ್ತೀವಿ ಆಯಿತಾ. ಸ್ಕ್ರಾಲ್ ಅಂದರೆ ಮೇಲೆ ಕೆಳಗೆ ಮಾಡ್ಕೊಳ್ಳೋದು, ಹಿಂದೆ ಮುಂದೆ ಚಲಿಸೋದು ಅಂತ ಹೇಳ್ತಾರಲ್ಲ, ಅದಿದು ಸ್ಕ್ರಾಲ್ ಬಟನ್. ಇದು ರೈಟ್ ಮೌಸ್ ಬಟನ್, ಲೆಫ್ಟ್ ಮೌಸ್ ಬಟನ್, ಮತ್ತಿದು ಕೀಬೋರ್ಡ್. ಕೀಬೋರ್ಡ್ ಇದು ಫಂಕ್ಷನಲ್ ಕೀಸ್ ಅಂತ ಹೇಳ್ತಾರೆ. ಮೇಲ್ಗಡೆ ಇರೋ ಕೀಗಳಿಗೆ ಫಂಕ್ಷನಲ್ ಕೀಸ್ ಅಂದರೆ ನಮ್ಗೆ ಏನಾದರೂ ಗೊತ್ತಾಗಲಿಲ್ವಾಗ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬೋದು, F1 ಅಂತ ಅಲ್ಲಿ ನಿಮ್ಮ ಕಂಪ್ಯೂಟರಲ್ಲಿ ಇರ್ತದೆ. ಇದು ಆಲ್ಫಾಬೆಟ್ ಕೀಸ್, ಈ ABCD ಎಲ್ಲ ಇದೆಯಲ್ಲ ಇದನ್ನು ಆಲ್ಫಾಬೆಟ್ ಕೀಸ್ ಅಂತ ಹೇಳ್ತಾರೆ. ಈ ಆರೋ ಮಾರ್ಕಿರೋದನ್ನೆಲ್ಲ ಆರೋ ಕೀಸ್ ಅಂತ ಹೇಳ್ತಾರೆ. ಆರೋ ಕೀಸ್, ಆಲ್ಫಾಬೆಟ್ ಕೀಸ್, ಫಂಕ್ಷನಲ್ ಕೀಸ್ ಅಂತ ಹೇಳ್ತಾರೆ. ನಾನು ಶೇಪ್ಗೆ ಹೋಗಿ ಕ್ಲೌಡ್ನ ಶೇಪ್ನ ತಗೊಂಡಿದ್ದೀನಿ. ಈಗ ಫಿಲ್ನ ಕಲರ್ಗೆ ಹೋಗಿ ಕ್ಲಿಕ್ ಕೊಡ್ತಿದ್ದೀನಿ. ಎಡಿಟ್ ಕಲರ್ಗೆ ಗ್ರೀನ್ ಹಾಕ್ತಿದ್ದೀನಿ. ಸರ್ಚ್ಕೋದೆ. ಇವಾಗ ಪಿ ಎಸ್ ಓದಿದ್ರೆ ಅಲ್ಲಿ ಪೈಂಟ್ ಬರ್ತದೆ. ಈಗ ಪೈಂಟ್ ಹೋಗಿ ಕ್ಲಿಕ್ ಕೊಡಬೇಕು. ಈಗ ಪೈಂಟ್ ಬರ್ತದೆ. ಇಲ್ಲಿ ಏನು ಬರ್ತದೆ, ಇದು ಫೈಲು, ಇದು ಓಮು, ಇದು ವಿ. ಈಗ ಓಮ್ ಹೋಯ್ತಾ ಇದ್ದೀನಿ ನಾನು ಈ ಮೂರಲ್ಲಿ. ಇವಾಗ ನಾನು ಪೆನ್ಸಿಲ್ ತಗೋತಾ ಇದ್ದೀನಿ. ಇವಾಗ ಮತ್ತೆ ನಾನು ಓಮ್ಗೆ ಹೋಗಿ ನನಗೆ ಯಾವ ಸೈಜ್ ಬೇಕು, ಇದು ಯಾವ ಆಕಾರ ಬೇಕು ಅಂತ ತಗೋತಾ ಇದ್ದೀನಿ. ಈಗ ನೀವು ಆಕಾರ ತಗೊಂಡೆ. ಈಗ ನೋಡಿ ನಾನು ಪೈಂಟ್ ಮಾಡ್ತಾ ಇದ್ದೀನಿ. ಈಗ ನಾನು ಫಿಲ್ದ ಕಲರ್ ತಗೋತಾ ಇದ್ದೀನಿ. ಮತ್ತೆ ಓಮ್ಗೆ ಈಗ ನಂಗೆ ಯಾವ ಕಲರ್ ಬೇಕು ಅಂತ ತಗೋತಾ ಇದ್ದೀನಿ. ಈಗ ನಾನು ರೆಡ್ ತಗೋತೀನಿ. ಮತ್ತೆ ನಾನು ಬೇರೆ ಕಲರ್ ತಗೋತೀನಿ. ಮಾನಿಟರಲ್ಲಿ ನಾವು ಏನು ನೋಡ್ತೀವಿ ಚಿತ್ರಗಳು, ನಮಗೆ ವರ್ಡ್ ಬೇಕು, ಎಕ್ಸೆಲ್ ಬೇಕು, ಪವರ್ ಪಾಯಿಂಟು,
ಮತ್ತೆ ವರ್ಡ್ ನೋಟ್ ಪ್ಯಾಡು ಮುಡಿ ಇದೆಲ್ಲ ಇಲ್ಲಿ ಡಿಸ್ಪ್ಲೇ ಕಾಣಿಸುತ್ತೆ. ಈಗ ಕರೆಂಟ್ ಇಲ್ಲ ತೋರಿಸ್ತೀನಿ ನಿಮಗೆ. ಮೌಸಲ್ಲಿ ಎರಡು ವಿಧ ಇದೆ, ಲೆಫ್ಟ್ ಮೌಸ್ ಬಟನ್, ರೈಟ್ ಮೌಸ್ ಬಟನ್, ಮತ್ತು ಸ್ಕ್ರಾಲ್. ಸ್ಕ್ರಾಲ್ ಅನ್ನೋದು ಮುಂದೆ ಹಿಂದೆ ಚಲಿಸೋದು, ಲೆಫ್ಟ್ ಮೌಸ್ ಬಟನ್, ರೈಟ್ ಮೌಸ್ ಬಟನ್. ಮೌಸಲ್ಲಿ ಕೀಬೋರ್ಡಲ್ಲಿ ನಾವು ಕೀಗಳನ್ನ ನೋಡ್ತಾ ಇದ್ದೀವಲ್ವಾ. ಈ ಕೀಗಳಲ್ಲಿ ಡಿಫ್ರೆಂಟ್ ಕೀಸ್ ಇರ್ತದೆ. ಏನಪ್ಪ ಅಂದರೆ ಎಫ್ ಒನ್, ಎಫ್ ಟು, ಎಫ್ ತ್ರೀ, ಎಫ್ ಫೋರ್ ಅನ್ನೋದು ಫಂಕ್ಷನ್ ಕೀಸ್. ಫಂಕ್ಷನ್ ಅಂತಂದರೆ ನಮಗೆ ಏನಾದರೂ ಸಿಂಬಾಲಿಕಲ್ ಏನಾದರೂ ಬೇಕು ಅಂತಂದರೆ ತಕ್ಷಣ ನಾವು ಎಫ್ ಒನ್, ಎಫ್ ಟು ಹೊಡಿತೀವಿ. ಇದು ಜಾಸ್ತಿ ನಾವು ಯೂಸ್ ಮಾಡೋದು. ನಂಬರ್ ಕೀಸ್ ಅಲ್ವಾ, ನಂಬರ್ಗಳನ್ನ ನಾವು ಈಗ ಮಾಸ್ಕರ್ ಎಂಟ್ರಿ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ನಂಬರ್ಗಳು ಬೇಕೇ ಬೇಕು. ಸೀರಿಯಲ್ ನಂಬರ್ನ ನಾವು 1 2 3 ಹೊಡ್ಕೊಂಡು ಹೋಗ್ತೀವಲ್ಲ, ಅಲ್ವಾ ನಂಬರ್ ಬೇಕು. ಇನ್ನು ಆಲ್ಫಾಬೆಟಿಕಲ್ ಕೀಸ್ ASDF ಅಂತೆಲ್ಲ ಇದೆಯಲ್ಲ, ಸಾಪ್ ಮಾಡದ ಇವಾಗ ನಾನು ಶಟ್ ಡೌನ್ ಕ್ಲಿಕ್ ಮಾಡ್ತೀನಿ. ಹ್ಞೂ.
ನಾನು ಮೊದಲಿಗೆ ಪವರ್ ಪಾಯಿಂಟ್ ಪವರ್ ಕೊಯ್ತಾ ನಾನು ಪವರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾನೀವಾಗ ಶಟ್ ಡೌನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಶಟ್ ಡೌನ್ ಆಗಿದೆ. ಥ್ಯಾಂಕ್ ಯು. ನಾನೀಗ ಆರ್ಟ್ ಶೇಪನ್ನು ತಗೋತಾ ಇದ್ದೀನಿ. ಇಲ್ಲಿ ಚಿತ್ರವನ್ನು ಬಿಡಿಸ್ತಾ ಇದ್ದೀನಿ. ಇವಾಗ ಮೂರು ಶೇಪ್ನ ತಗೊಂಡು ಕ್ಲೋಸ್ ಮಾಡ್ತಾ ಇದ್ದೀನಿ. ಪೇಂಟ್ ಅನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಓಪನ್ ಆಗಿದೆ. ಇವಾಗ ನಾನು ನೀವನ್ನು ಓಪನ್ ಮಾಡ್ತಿದ್ದೀನಿ. ಈಗ ಪೆನ್ಸಿಲನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಟು ಡಿ ಶೇಪ್ ತಗೋತಿದ್ದೀನಿ. ನನಗೆ ಇಷ್ಟವಾದ ಶೇಪ್ ತಗೋತಿದ್ದೀನಿ. ಮತ್ತೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸರ್ಕಲ್ ಶೇಪ್ನ ತಗೊಂಡು ನಾನೀಗ 3D ಪೇಂಟ್ ಮಾಡ್ತಾ ಇದ್ದೀನಿ. ನ್ಯೂಗೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪೆನ್ಸಿಲ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಟು ಡಿ ಶೇಪ್ಸ್ ತಗೊಂಡು ಸ್ಟಾರ್ ಫೈವ್ ಸ್ಟಾರ್ನ ಚಿತ್ರನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಮತ್ತೊಂದು ಚಿತ್ರವನ್ನು ತಗೋತಾ ಇದ್ದೀನಿ. ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ ನನ್ಗೆ ಯಾವ ಶೇಪ್ ಇಷ್ಟ ಇತ್ತು ಶೇಪ್ನ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿ ನಾನು ಹಾರ್ ಶೇಪ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಈಗ ಹಾರ್ ಶೇಪನ್ನು ಚಿತ್ರ ಬಿಡಿಸ್ತಾ ಇದ್ದೀನಿ. ಮತ್ತೆ ಸೆಲೆಕ್ಟ್ಗೆ ಹೋಗಿ ನನ್ಗೆ ಇಷ್ಟವಾದ ಶೇಪ್ನೆಲ್ಲ ತಗೊಂಡು ಚಿತ್ರವನ್ನ ಹಾಕಿದ್ದೇನೆ. 3D ಸೆಟ್ಗೆ ಹೋಯ್ತಾ ಇದ್ದೀನಿ. ಈಗ ನಾನು ನೀವನ್ನ ಶೇಪ್ನ ತಗೋತಾ ಇದ್ದೀನಿ. ಈಗ ನಾನು ಪೆನ್ಸಿಲ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಪೆನ್ಸಿಲ್ ಸೆಲೆಕ್ಟ್ ಮಾಡ್ಕೊಂಡು ಶಾರ್ಟ್ಗೆ ಹೋಗ್ಬೇಕು.
ಸೆಲೆಕ್ಟ್ಗೋಗಿ ಮತ್ತು ಟೂ ಡಿ ಪೈಂಟ್ಸ್ಗೆ ಹೋಗ್ತಾಯಿದ್ದೀನಿ.